व्यक्ति निंतिद्नल्ल अदे ब्लू शर्ट हाकोंडु अवन एल्लि होद इल्लेनो होगिरबेकु बर्तारे 10 निमिषदल्लि बंद्बिडतारे जोळ कोड्ला निमगे बेड नीवु याके इष्टन्नु कोप माड्कोंडिदीरा अवरु निम्मन्न तुंबा प्रीतिस्तारे निमगे एनु गोत्तु नीवु सुम्मनिरि नंबर 1 मोसगार अवनु मन वापस हे अज्जी सिक्बिट्रु कल्टन दरोडे कोले मोस कल्तिद्यल्ला ಜ್ವಾಲಾಪುರದಲ್ಲಿ ನೇನ್ ಕಲ್ತಿದ್ಯಾ ಹೇಳು ನನ್ನಲ್ಲಿ ಇನ್ನೊಂದು ಗುಣನೂ ಇದೆ ಮುರಿದು ಹೋಗಿರೋ ಸಂಬಂಧನ ಜೋಡಿಸಲು ಬಲ್ಲೆ ನಿನ್ನೆ ರಾತ್ರಿ ಇದನ್ನೇ ವಾಪಸ್ ಕೊಡೋದಕ್ಕೆ ಬಂದಿದ್ದೆ ನಾನು ನಾನೇ ನಿನ್ನ ಕೊರಳಿಗೆ ಹಾಕೋಣ ಅಂತ ಒಂದು ಕ್ಷಣ ಅನ್ನಿಸ್ತು आमेल योचने नीने यावाग इष्टपट्टु नन्न हत्र बर्तियो बंदु ई मंगलसूत्रन नन्न कट्टि अंत हेळ्तियो खुशी आगोदागले अल्वा कन्स काणदन्न बिट्बिडु आ तर यावत्तु आगोदक्कागल्ल नीनिन्न यावत्तु नन्न जीवनदल्लि वापस बरोदक्कागल्ल हागे नन्न मनेगू बरोकागल्ल सवाल आग्तिदीया सवाले अन्को फोर्स माड़ीनो अथवा कद्दू मुच्चिनो नीने यावत्तु नम्म मनेगे बरोदक्कागल्ल बरोकागुत्ते इवत्ते नानु निम्म मने ओळगे बर्तीनि अदु सूर्यास्तमक्के मुंचे आद्रे नन्न यारु कर्कोंडु होग्तारे गोत्ता नीने बंदु निम्म मनेगे नन्न कर्कोंडु होग्तीया ई तर कन्स काणदन्न निल्लिसु बलवंत प्रयत्न पट्रे ना इन सली पोलिस कर्स आर्मी कर्स नन यार भयानू इल्ला याकंद्रे सत्य इवत्तु सूर्य मुळगोकु मुंचे नीने स्वतः नि मने बागल तेगेदु नन्न ओळक कर्कोंडु होग्तिया हगल गन्स काण्तिद्या काण्ता इरु एष्टु बेको अष्टु कन्सु काण्ता इरु अद्रिंद ननगे एनु आगबेकागिल्ल After all, it's nindhe life, Alva. All the best. Nee dinvella ille nindkondu kans kaantaru, ha? Nagu nan bagge aadkond nagu. Nin mansu eshtu ishta padutto ashtu nagu. Aadre ond maatu nan heladana kelisko sihi. Nanu Akash Chatterjee. Ivattu Surya mulgokku munche nan nimma mane olagade barlilla andre. Aaga nan gantu mutten kattkondu shashvathavagi Jwalapurakke horatogtini. ಈ ಕಂಡೀಷನ್ ಓಕೆನಾ
ಸಖತ್ ತೋರಿಸ್ತಾ ಇದ್ಯಾ. ಇದು ನನ್ನ ಪ್ರೀತಿ ಅಷ್ಟೇ. ನೆನ್ಪಿದೆಯಲ್ವಾ ನಿನ್ಗೆ, ಇವತ್ತು ಸೂರ್ಯಾಸ್ತಮದ ಒಳಗೆ ನಾನು ನಿಮ್ಮನೆ ಒಳಗಡೆ ಇರ್ತೀನಿ. ಸ್ವತಃ ನೀನೇ ನನ್ನನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತೀಯ. ನಿನ್ಮೇಲೆ ನಿನ್ಗೆ ತುಂಬಾ ನಂಬಿಕೆ ಇದೆ ಅಲ್ವಾ? ಸರಿ, ಹಾಗಿದ್ರೆ ದಿನ ಕಳೆಯುವವರೆಗೂ ಯಾಕೆ, ನಿನಗೆ 2 ಗಂಟೆ ಟೈಮ್ ಕೊಡ್ತೀನಿ. ಈ 2 ಗಂಟೆ ಒಳಗೆ ನನ್ನ ಮನೆ ಒಳಗೆ ಕಾಲಿಟ್ಟು ತೋರಿಸು. ಏನಾದ್ರೂ ನೀನ್ ಬಂದೆ ಅಂದ್ರೆ ಆಗ ನಾನು ನನ್ನ ಹೆಸರು ಖಂಡಿತ ಬದಲಾಯಿಸ್ಕೋತೀನಿ. ಒಂದ್ ವೇಳೆ ಸೋತ್ರೆ ಆಗ ನೀನು ಇಲ್ಲಿಂದ ಸೀದಾ ಜ್ವಾಲಾಪುರಕ್ಕೆ ಹೊರಟೋಗ್ತಾ ಇರಬೇಕು. ಹಾಗೆ ಮತ್ಯಾವತ್ತೂ ಇಲ್ಲಿಗೆ ವಾಪಸ್ ಬರಬಾರ್ದು. ಸಲ ನನ್ನ ಹೆಸರನ್ನ ಬದಲಾಯಿಸ್ಕೊಂಡೆ, ನನ್ನ ನಾನೇ ಕಳ್ಕೊಂಡೆ. ಯಾವಾಗ ನೀನ್ ಸಿಕ್ಕದಿಯೋ ಆಗ ನಾನು ನಿನ್ನನ್ನೇ ಪ್ರೀತಿಸೋಕ್ ಶುರು ಮಾಡಿದೆ. ಸಿಹಿ, ನಾನ್ ನಿನ್ನ ಹೆಸರನ್ನ ಬದಲಾಯಿಸುವಂತ ಅವಕಾಶ ಕೊಡಲ್ಲ. ಆದರೆ ಸೋಲಂತೂ ನಿನಗೆ ಆಗೋದು. 2 ಗಂಟೆ ಅಂಡ್ ಇಟ್ಸ್ ಅ ಚಾಲೆಂಜ್ ಆಕಾಶ್ ಚಾಟರ್ಜಿ. ಏನಾಯ್ತು? ಅರೆ ತಂಗಿಯಮ್ಮ, ಏನಾಯ್ತು ತಂಗಿಯಮ್ಮ? ಯಾವ್ದಾದ್ರು ಕೆಟ್ಟ ಕನ್ಸನ್ ಕಂಡಿಯನು? ಯಾವ್ದಾದ್ರು ಕೆಟ್ಟ ಕನ್ಸು ಬಿತ್ತ? ಹೌದು. ಇಷ್ಟು ವರ್ಷ ಸೇಡಿನ ಜ್ವಾಲೆನ ನಾನು ನನ್ನ ಎದೆಯಲ್ಲಿ ಉರಿಸ್ತಾ ಇದ್ದೆ. ಅದ್ರ ಬದಲಾಗಿ ಏನ್ ಸಿಕ್ತು ನನಗೆ? ನನ್ನ ಮಗನೇ ನನ್ನ ವಿರೋಧಿ. ಮತ್ ಈ ವ್ಯಕ್ತಿ ಯಾರು ನನ್ನ ಅಣ್ಣನೋ, ಅವನು ತನ್ನ ಮಗಳಿಗಾಗಿ ನನ್ನ ಮಗನ ಭಾವನೆ ಜೊತೆ ಆಟ ಆಡಿ ಅವನ್ನ ಕಳಿಸ್ಬಿಟ್ಟ ಆ ಸಿಹಿನ ವಾಪಸ್ ಕರ್ಕೊಂಡು ಬರೋದಕ್ಕೆ. ತುಂಬಾನೇ ಕೆಟ್ಟ ಕನ್ಸು, ತುಂಬಾ ಕೆಟ್ಟ ಕನ್ಸು. ನಾನು ಏನ್ ನೋಡ್ದೆ ಅಂದ್ರೆ ಸುರಭಿ ತನ್ನ ಕೈಯಾರೆ ತನ್ನ ತಲೆ ಬೋಳಿಸ್ತಿದ್ದಾಳೆ, ತನ್ನ ಬಳೆಗಳನ್ನ ಒಡ್ಕೋತಿದ್ದಾಳೆ. ಆಮೇಲೆ ಅವಳೊಬ್ಳೇನೆ ತನ್ನ ಗಂಡನ ಮನೆಗೂ ಹೋಗ್ಬಿಟ್ಲು. ಆದ್ರೆ ಆ ಜನಗಳು ಇವಳ ಮೇಲೆ ಎಷ್ಟು ಅನಾಚಾರ ಮಾಡಿದ್ರು, ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅವನು ಯಾರು ಅಂತ ಗೊತ್ತಿಲ್ಲ. ಅವನು ಸುರಭಿ ಎದೆಗೆ ಚಾಕು ಹಾಕ್ಬಿಟ್ಟ, ಮತ್ತೆ ಅವಳು ಕೊನೆ ಉಸಿರು ಎಳಿತಿದ್ಲು.
ಅಷ್ಟರಲ್ಲಿ ನನಗೆ ಎಚ್ಚರ ಆಗೋಯ್ತು. ಸಾಕು ತಂಗಿಯಮ್ಮ. ಈ ಕನಸು ಏನಾದ್ರೂ ನಿಜ ಆಗ್ಬಿಟ್ರೆ ಏನಾಗತ್ತಣ್ಣ? ಇಲ್ಲ ಇಲ್ಲ ತಂಗಿಯಮ್ಮ, ನೀನ್ ಹೇಳೋದಾದ್ರೆ ನಾನ್ ನನ್ ಮಗನ್ನ ವಾಪಸ್ ಕರೆಸ್ಬಿಡ್ತೇನೆ. ನಾನಂತೂ ಸೇಡ್ ಬಿಟ್ಬಿಟ್ಟೆ, ಆದ್ರೆ ಆ ಜನಗಳು ಮರೆಯೋದಿಲ್ಲ. ಸಿಹಿ ಇಲ್ಲಿಗೆ ಬಂದು ನಮ್ಮೆಲ್ಲರ ಮೇಲೆ ಸೇಡ್ ತೀರಿಸ್ಕೋತಾಳೆ. ಅಲ್ಲಿ ಸುರಭಿಗೆ ಆ ಜನರು ನೆಮ್ಮದಿಯಾಗಿ ಬದುಕೋಕ್ ಬಿಡೋದಿಲ್ಲ. ಅರೆ ಸುರಭಿಗೋಸ್ಕರ ನಾನು ನನ್ನ ಮಗನ ಪ್ರೀತಿನ ಮರ್ತ್ ಬಿಟ್ಟು ಸಿಹಿನ ಇಲ್ಲಿ ಕರ್ಕೊಂಡ್ ಬರೋ ಕನ್ಸು ಬಿಟ್ಬಿಡ್ತೇನೆ. ತಂಗಿಯಮ್ಮ, ಆಕಾಶ ಸಿಹಿ ನಾಯಿ ಮನೆಗೆ ಖಂಡಿತ ಕರ್ಕೊಂಡ್ ಬರ್ತಾನೆ. ಈ ಸೇಡಿನ ಜ್ವಾಲೆಗಾಗಿ ನಾನು ಮತ್ತೆ ನನ್ನ ಮಕ್ಕಳು ಎಲ್ಲಾ ಖುಷಿನೂ ತ್ಯಾಗ ಮಾಡಿದೀವಿ. ಆದ್ರೆ ಇನ್ ಮುಂದೆ ಹಾಗಾಗೋದಿಲ್ಲ. ನೀವ್ ಹೇಳ್ದಾಗೆ ಆಗ್ಲಿ. ನೀವು ಕೈ ಸುಟ್ಟು ಹೋಗುತ್ತೆ ಸರ್. ಒಂದು ವಿಷಯ ಹೇಳ, ನಾನು ತುಂಬಾ ಪ್ರೇಮಿಗಳನ್ನ ನೋಡಿದ್ದೀನಿ, ಆದ್ರೆ ನಿಮ್ಮಂತ ಪ್ರೇಮಿನ ಇವತ್ತಿನವರೆಗೂ ನೋಡೇ ಇಲ್ಲ. ಬೆಂಕಿ ಎರಡು ಕಡೆ ಹತ್ತಿದೆ, ಅದ್ರಲ್ಲಿ ಸೋಲ್ ಯಾರಿಗೆ ಗೆಲುವು ಯಾರಿಗೆ ಅಂತ ಕಾಲ ತೀರ್ಮಾನ ಮಾಡುತ್ತೆ. ಈಗ ಹೊಸ ನಾಟಕ ಆಡ್ತಿದ್ದಾನೆ. ಏನಾದ್ರೂ ಆಗ್ಲಿ ನನಗೇನು, ಇವನ್ ಮಾಡೋ ಕೆಲಸಗಳಿಂದ ನನಗೇನು ವ್ಯತ್ಯಾಸ ಆಗಬಾರ್ದು. ನಾನು ಇವನ್ ಮುಂದೆ ಏನು ತೋರಿಸ್ಕೋಬಾರ್ದು. ಇನ್ನೊಂದು ಗಂಟೆ ಬಾಕಿ ಇದೆ ಅಷ್ಟೆ. ಇನ್ನೊಂದು ಗಂಟೆ ನಾನು ಆಕಾಶನ ಸಹಿಸ್ಕೋಬೇಕು. ಸರಿಯಾಗಿ ಹೇಳ್ತಿದ್ರು, ಆಕಾಶ್ ನಿಜವಾಗ್ಲೂ ಬದ್ದಾಗಿದ್ದಾನೆ. ಈಗ ಅವನು ಸಿಹಿನ ಪ್ರೀತಿಸ್ತಿದ್ದಾನೆ. ಆದ್ರೀಗ
ಸಿಹಿ ಹೃದಯದಲ್ಲೂ ಆಕಾಶ್ಗೆ ಸ್ಥಾನ ಇದೆಯಾ? ಸ್ವಲ್ಪನಾದ್ರೂ ಸಿಹಿ, ಹೊರಗಡೆ ನೋಡಿದ್ಯ ಆಕಾಶ್ ನಿಂಗೋಸ್ಕರ ಏನೇನ್ ಮಾಡ್ತೀಯಾನೆ? ಏನಾದ್ರೂ ಮಾಡ್ಕೊಳ್ಳಿ, ಅದರಿಂದ ನನಗೇನು ಆಗಲ್ಲ. ಸಿಹಿ, ಒಂದ್ ಮಾತು ಹೇಳ ನಿಂಗೆ. ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ಹೇಳು. ನನ್ಗನ್ಸುತ್ತೆ ನೀನು ಆಕಾಶ್ಗೆ ಒಂದ್ ಅವಕಾಶ ಕೊಡ್ಬೇಕು ಅಂತ. ಅವನಿಗೆ ಇನ್ನೊಂದ್ ಚಾನ್ಸ. ಯಾಕೆ, ಯಾವ ಖುಷಿಗೆ? ಆ ವ್ಯಕ್ತಿ 23 ದಿನ ಈ ಮನೇಲಿ ಇರ್ಬೇಕು ಅಂತಿದ್ದಾನೆ, ಗೊತ್ತು ತಾನೆ ನಿನ್ಗೆ? ಸರಿ ತಾನೆ, 23 ದಿನ ಅಷ್ಟೇ ತಾನೆ. 23 ದಿನ ಮುಕ್ತ, 23 ದಿನ ಇಸ್ ನಾಟ್ ಎ ಜೋಕ್. ತೊಂದ್ರೆ ಏನಿದೆ? ಅವನ್ ನಿನ್ನ ಪ್ರೀತಿಸ್ತಾನೋ ಇಲ್ವೋ? ಆದ್ರೆ ನಾನು ನನ್ನ ಪ್ರೀತಿಸ್ತಿಲ್ವಲ್ಲ ಮುಕ್ತ. ಸಿಹಿ, ನಿನ್ಗೇನಾದ್ರೂ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದ್ರೆ ನೀನ್ ಅವನ್ನ ಪ್ರೀತಿಸೋದಿಲ್ಲ ಅಂತ ಅಗೇನ್ ಪ್ರಾಬ್ಲಮ್ ಇದೆ? ಈ ಮನೇಲಿ ಅವನ್ನ 23 ದಿನ ಇರೋದಕ್ ಬಿಡು. ಅವನು ತನ್ನಂತಾನು ಪ್ರೂವ್ ಮಾಡೋದಕ್ ಪ್ರಯತ್ನ ಮಾಡ್ತಾನೆ. ಅವನು ಪ್ರೂವ್ ಮಾಡೋದಕ್ ಆಗ್ಲಿಲ್ಲ ಅಂದ್ರೆ ಸೋತ್ಬಿಟ್ಟು ವಾಪಸ್ ಹೊರಟೋಗ್ತಾನೆ. ಜಸ್ಟ್ 23 ಡೇಸ್ ಸಿಹಿ ಮುಕ್ತ, 23 ಡೇಸ್, 23 ದಿನ, 23 ಗಂಟೆ ಅಲ್ಲ, 23 ದಿನ. ಆ ವ್ಯಕ್ತಿ ನನ್ ಕಣ್ಮುಂದೇನೆ ಇದ್ರೆ ಪ್ರತಿ ಕ್ಷಣ ಆ ದಿನಗಳನ್ನ ನೆನಪಿಸ್ತಾನೆ ನನ್ಗವನು. ನನ್ ಕೈಲಿ ಸಹಿಸೋದಕ್ಕಾಗಲ್ಲ. ನಿನಗರ್ಥ ಆಗಲ್ಲ ಮುಕ್ತ, ನಾನ್ ಅನ್ಭವಿಸಿರೋ ನೋವು ಮತ್ತೆ ಕಷ್ಟನ ನೀನಲ್ಲ ಯಾರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಪ್ರೀತಿಗೋಸ್ಕರ ಬಿಸಿಲಲ್ಲಿ ಬರಿಗಾಲ ನಡೆದಿದ್ದೀನಿ ನಾನು, ನಮ್ಮ ಅಮ್ಮನ ಸಾವಿಗೆ ಡಾನ್ಸ್ ಮಾಡಿದ್ದೀನಿ ನಾನು. ಆದ್ರೆ ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ನಾನು ಆ ವ್ಯಕ್ತಿನ ನಿಜವಾದ ಮನ್ಸಿಂದ ಪ್ರೀತಿಸ್ತಾ ಇದ್ದೆ, ಆದ್ರೆ ಅವನು ಬರೀ ದ್ವೇಷಿಸ್ತಾ ಇದ್ದ. ಅವನು ಸಿಹಿ, ಈಗೇನಾದ್ರೂ ಅಲ್ಲ ತಾನೆ ನಿನಗ್ ಭಯ ಆಗ್ತಿದೆ ಆಕಾಶ್ ಗೆದ್ಬಿಡ್ತಾನೆ ಅಂತ? ಟೆಲ್ ಮೀ ಸಮಥಿಂಗ್ ಮುಕ್ತ, ನೀನು ನೀನು ನನ್ನ ಫ್ರೆಂಡ್ ಅಥವಾ? ನನಗೆ ಅರ್ಥನೆ ಆಗ್ತಾ ಇಲ್ಲ. ನೀನು ಅದೇ ಮುಕ್ತ ತಾನೆ, ಅವತ್ತು ಅವತ್ತು ಮದ್ವೆಗೂ ಮುಂಚೆ ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನೀನು. ಸಿಹಿ, ನಿನ್ನನ್ನು ತಪ್ಪು ತಿಳ್ಕೊತಿದ್ಯಾ? ನಾನು ಅದನ್ನೇ ಬಯಸ್ತೀನಿ, ಆಕಾಶ್ ಹೊರಗಡೆ ಏನೆಲ್ಲ ಮಾಡ್ತಿದ್ದಾನೋ ಅದನ್ನ ಹೀಗ್ ನಿಲ್ಲಿಸಬಹುದು ಅಂತ. ಯಾವ್ದಾದ್ರೂ ದಾರಿ ಇರ್ಲೇಬೇಕು, ಅದರಿಂದ ಅವನು ವಾಪಸ್ ಹೋಗ್ಬಿಡ್ಲಿ. ಸಿಹಿ, ಅವನು ನನ್ ಮಾತಂತೂ ಕೇಳೋದೇ ಇಲ್ಲ. ನಮ್ ಯಾರ ಮಾತನ್ನು? ಬಹುಶಃ ನಿನ್ ಮಾತನ್ ಕೇಳ್ತಾನೆ. ಒಂದ್ಸಲ ಮಾತಾಡ್ ನೋಡು, ಇಲ್ಲ ಅಂದ್ರೆ 23 ದಿನಾನೇ ಏನು. ನನ್ಗನ್ಸುತ್ತೆ ಅವನು 23 ವರ್ಷ ಆದ್ರೂ ಇಲ್ಲೇ ನಿಂತ್ಕೊಂಡಿರ್ತಾನೆ. ಒಪ್ತಾನವನು, ನನಗ್ ಗೊತ್ತು ಅವನನ್ನು ಹೇಗ್ ತಡೆಯೋದು ಅಂತ. ನೋಡ್ತಿದ್ದಲ್ಲ, 40 ನಿಮಿಷ, ಬರೀ 40 ನಿಮಿಷ, 40 ನಿಮಿಷ ನಾನು ಅವನನ್ನ ಸಹಿಸ್ಕೋಬೇಕು. ಅದಾದ್ಮೇಲಿಂದ ಆಕಾಶ್ ಚಾಟರ್ಜಿ ವಾಪಸ್ ಜ್ವಾಲಾಪುರಕ್ಕೆ ಹೊರಟೋಗ್ತಾನೆ. ದಟ್ಸ್ ದ ಚಾಲೆಂಜ್.